ಸರ್ಕಾರ ಮತ್ತು ಪ್ರತಿಪಕ್ಷದ ವಾಕ್ಯುದ್ಧ ಇಷ್ಟಕ್ಕೆ ಮುಗಿಲಿಲ್ಲ. 40% ಕಮಿಷನ್ನ ಕೇಸು, ಹಾಗೆಯೇ PSI ನೇಮಕಾತಿ ಹಗರಣ, ಗ್ಯಾರಂಟಿಗಳ ಹೆಸರಲ್ಲೂ ಕೂಡ ಕಲಾಪದಲ್ಲಿ ಬಹಳ ದೊಡ್ಡದಾದಂತಹ ವಾಕ್ ಸಮರ ನಡೆದಿದೆ. ಹೇಗಿತ್ತು ಅಧಿವೇಶನದಲ್ಲಿ ಇವತ್ತಿನ ಆರ್ಭಟ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತನಿಖೆ ನಡೀತಾ ಇದೆ ಸರ್. ನಮ್ಮ ಲೀಡರ್ ಅವರೇ ಸರ್, ಎತ್ತಾಳ್ಸೆ ಅವರು ದಿನಾಲು ಬೆನಿಫಿಷಿಯರಿಗಳು ಯಾರು ಏನು ಅಂತ ಎಲ್ಲ. ಬಜೆಟ್ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಗ್ಯಾರಂಟಿಗಳ ಪ್ರಸ್ತಾಪ ಆಯಿತು. ಶಕ್ತಿ ಯೋಜನೆ ಘೋಷಿಸಿ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ದಾರೆ. ಮಕ್ಕಳು ಜೀವವನ್ನ ಕಳೆದುಕೊಳ್ತಿವೆ. JCB ಟ್ರ್ಯಾಕ್ಟರ್ ಮೂಲಕ ಮಕ್ಕಳು ಶಾಲೆಗೆ ಹೋಗುವ ಪರಿಸ್ಥಿತಿ ಬಂದಿದೆ ಅಂತ BJPಯ ಸಿದ್ದು ಸವದಿ ಆರೋಪ ಮಾಡಿದ್ರು. ಈ ಗ್ಯಾರಂಟಿಗಳ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಇವರು ಎಲ್ಲಾ 5 ಗ್ಯಾರಂಟಿಗಳು ವಿಫಲ ಆಗ್ಯಾವ. ಇಲ್ಲಿ ಶಕ್ತಿ ಯೋಜನೆ ಘೋಷಣೆ ಮಾಡಿದ್ದಾರೆ, ಅಲ್ಲಿ ಬಸ್ಗಳನ್ನ ಸಂಖ್ಯೆ ಕಡಿಮೆ ಮಾಡಿದ್ದಾರೆ. ಬಾಗಿಲು ಕಿತ್ತೋಗ್ಯಾವ, ಶಾಲಾ ಮಕ್ಕಳು ಬಿದ್ದು ಅವು ಜೀವವನ್ನ ಕಳ್ಕೊಂಡಿದ್ದಾರೆ. BJP ಶಾಸಕರ ಆರೋಪಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟರು. 1,21,00,000 ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಸಿಕ್ಕಿದೆ. 34,000 ಕೋಟಿ ಅನುದಾನ ಕೊಟ್ಟಿದ್ದೇವೆ. ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಅನುಕೂಲ ಆಗಿದೆ. ಆ ಬಗ್ಗೆನೂ ಮಾತನಾಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ನೀವ್ ಎಷ್ಟ್ ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟ್ ಜನರಿಗೆ ಮಾಡ್ತಾ ಇದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದೀವಿ. ಇದು ಸಣ್ಣ ಯೋಜನೆ ಅಂತರೂ ಅಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳು ನಮ್ಮ ಆಫೀಸ್ಗೆ ಬರ್ತಾರ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಇನ್ನು ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, 40% ಕಮಿಷನ್ ತನಿಖೆ ಯಾಕೆ ನಡೆಸ್ತಿಲ್ಲ, PSI ಕೇಸ್ ತನಿಖೆ ಯಾಕೆ ವಿಳಂಬ ಆಗ್ತಿದೆ ಅಂತ ಪ್ರಶ್ನೆ ತೆಗೆದ್ರು. ಆಗ ನೀವು ತನಿಖೆಗೆ ಕೋಪರೇಟ್ ಮಾಡಿದ್ರೆ ನಾಳೆನೇ ಕೇಸ್ ಕ್ಲೋಸ್ ಆಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಕಾಲೆಳೆದ್ರು. 40% ತನಿಖೆ ನಡೀತಾ ಇದೆ ಸರ್. ಇನ್ನ ತನಿಖೆ ಮಾಡಿಸು. 8 ತಿಂಗಳು 9 ತಿಂಗಳಾಯ್ತು. ಆ PSI ಇದು ಮಾಡಲಿಲ್ಲ. ಇವ್ರ 40% ಕಮಿಷನ್ ಎಲ್ಲ ಇದು, ಅದು ತನಿಖೆ ನಡೀತಾ ಇದೆ. ಎಷ್ಟ್ ನುಂಗ್ಯಾರ ಅಂದ್ರೆ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು ಪಕ್ಷ ತೊರಿತಾ ಇದ್ದಾರೆ. ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ BJP ಸೇರುವ ಸುದ್ದಿ ಇದೆ ಅಂತ ಯತ್ನಾಳ್ ಪ್ರಿಯಾಂಕ್ ಖರ್ಗೆ ಅವರನ್ನ ಛೇಡಿಸಿದ್ರು. ನಮ್ಮ ಕುಟುಂಬದ ಹೆಣಾನೂ ಅಲ್ಲಿಗೆ ಹೋಗಲ್ಲ ಅಂದ್ರು ಪ್ರಿಯಾಂಕ್ ಖರ್ಗೆ. ಯಾರ್ಯಾರು BJP ಸೇರ್ತಾರ ಗೊತ್ತಾಗಲ್ಲ. ಕಮಲ್ನಾಥ್ ಸೇರ್ತಾರೆ, ಅವ್ರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಸುದ್ದಿ ಎದ್ದೈತಿ, BJP ಬರ್ತಾರ. ನಮ್ಮ ಕುಟುಂಬದ ಹೆಣಾನೂ ಹೋಗಲ್ಲ ಅಲ್ಲಿ, ಹೆಣಾ ಕೂಡ ಹೋಗಲ್ಲ ಅಲ್ಲಿ BJP ಗೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ DK ಶಿವಕುಮಾರ್ ಯಾಕೆ ಗಡ್ಡ ಬಿಟ್ಟಿದ್ದಾರೆ, ಯಾವಾಗ ತೆಗಿತಾರೆ ಅಂತ ಪ್ರಶ್ನೆ ಹಾಕಿದ್ರು. ಆಗ ರವಿಕುಮಾರ್ ಮುಖ್ಯಮಂತ್ರಿ ಆದಾಗ ಗಡ್ಡ ತೆಗಿತಾರೆ ಅಂದ್ರು. ಅಲ್ಲ, ಉಪಮುಖ್ಯಮಂತ್ರಿಗಳು ಯಾವ್ದೋ ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ. DK ಶಿವಕುಮಾರ್ ಅವ್ರ ಗಡ್ಡ ಅಂದ್ರೆ ಮುಖ್ಯಮಂತ್ರಿ ಆದ್ಮೇಲೆ 3,00,000 ಮುಖ್ಯಮಂತ್ರಿ ಆದ್ಮೇಲೆ ತೆಗಿತಾರೆ, ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅನ್ನೋದು ನಮಗೆ ಕುತೂಹಲದ ವಿಷಯ. ನಾಳೆ ವಿಧಾನಸಭೆ ಪರಿಷತ್ ಅಧಿವೇಶನಕ್ಕೆ ಕೊನೆ ದಿನ. ನಾಳೆಯಾದರೂ ರೈತರಿಗೆ ಬರ ಪರಿಹಾರದ ಮೊತ್ತ ಹೆಚ್ಚಳ ಮಾಡುವ ಭರವಸೆ ಸಿಗುತ್ತಾ ಅನ್ನೋದು ರೈತರ ನಿರೀಕ್ಷೆ. ಬ್ಯೂರೋ ರಿಪೋರ್ಟ್, News 18. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.